ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಮ್ಮ ಮಕ್ಕಳಿಗಾಗಿ ಬೈ ವೀನಾ ಕೃಷ್ಣ. ಇವತ್ತು ಯಾವಾರ ಶುಕ್ರವಾರ, ಎಸ್ ಶುಕ್ರವಾರ ಮಧ್ಯಾಹ್ನ ವ್ಲಾಗ್ನ ಶುರು ಮಾಡ್ತಿದ್ದೀವಿ. ಟೈಮ್ 4:30 ಆಗಿದೆ. ಎಸ್, ಇವತ್ತು ಅದಿತಿ ಮುದ್ದು ಜೊತೆ ಸ್ತೋತ್ರಗಳು ಲಿಸ್ಟ್ ಮಾಡಿದೆ. ಎಷ್ಟು ಸ್ತೋತ್ರ ಬಂತು ಪುಟ್ಟು? ಎಷ್ಟು? 11 ಸ್ತೋತ್ರ. ಎಸ್, ಸೊ 11 ಸ್ತೋತ್ರ ಅದಿತಿ ಕ್ಲಿಯರಾಗಿ ಹೇಳ್ತಾರೆ. ಅಂದರೆ ವೆರಿ ರೀಸೆಂಟಾಗಿ ಇವತ್ತು ನನಗೆ ಗೊತ್ತಾಯಿತು ದಟ್ ಅದಿತಿಗೆ ಆಲ್ಮೋಸ್ಟ್ ಎಸ್ ಬರ್ತಿದೆ ಅಂತ. ಅದು ಮನೋಜವ ಮಾರುತ ತುಲ್ಯ ವೇಗಂ ಒಂದು 3-4 ಡೇಸ್ ಬ್ಯಾಕ್ ಹೇಳ್ಕೊಟ್ಟಿದ್ದು ಹೇಳ್ತಿದ್ದಾರೆ. ಅದಕ್ಕೋಸ್ಕರ ಹೇಗೆ ಹೇಳ್ಕೊಡೋದು ಅದನ್ನೆಲ್ಲ ಟಿಪ್ಸ್ನ ಶೇರ್ ಮಾಡ್ತೀನಿ. ಅದು ಯಾವ್ದಾವುದನ್ನು ಅದಿತಿ ಹೇಳ್ತಾರೆ ಅಂತಲೂ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಆ್ಯಂಡ್ ತುಂಬ ರಿಕ್ವೆಸ್ಟ್ ಬರ್ತಿದೆ ಡಿ ಎಮ್ಸ್ಗಳಲ್ಲಿ, ಇನ್ಸ್ಟಾಗ್ರಾಮಲ್ಲಿ, ಏನಂತಂದರೆ ಅದಿತಿಗೆ ಯಾವ್ಯಾವ ಸ್ತೋತ್ರ ಹೇಳ್ಕೊಟ್ಟಿದ್ದೀರಾ ಅಂತ ಕಂಪ್ಲೀಟಾಗಿ ಒಂದು ವಿಡಿಯೋ ಮಾಡಿ ಅಂತ. ಅದಕ್ಕೋಸ್ಕರ ಈ ವಿಡಿಯೋ. ಸೊ ಲೆಟ್ಸ್ ಸ್ಟಾರ್ಟ್. ಅದಿತಿ ಮಾ, ಒಂದು ನಿಮಿಷ ಬೀನ್ ಬ್ಯಾಗ್ ಸರಿಯಾಗಿ ಹಾಕ್ತೀನಿ, ಓಕೆನಾ? ಇಬ್ಬರು ಕೂತ್ಕೊಳ್ಳೋಣ. ಎಸ್, ಓಕೆ, ಇಲ್ಲಿ ಕೂತ್ಕೋತೀರಾ? ಎಸ್, ಇವತ್ತು ನವರಾತ್ರಿ 2ನೇ ದಿನ, ಗ್ರೀನ್ ಕಲರ್ ಆಗಿರೋದ್ರಿಂದ ಇವತ್ತು ಅದಿತಿ ನಾವು ಗ್ರೀನ್ ಹಾಕೊಂಡಿದ್ದೀವಿ. ಶೇಡ್ಸ್ ಚೇಂಜ್, ಒಂದೇ ಶೇಡ್ ಹುಡ್ಕಕ್ಕೆ ತುಂಬ ಕಷ್ಟ ಆಗುತ್ತೆ. ಎಸ್ ಎಸ್, ನೋ ಪುಲ್ಲಿಂಗ್. ರೈಮ್ಸ್ ಹೇಳ್ತೀರಾ? ಫಸ್ಟ್ ಸ್ತೋತ್ರ ಹೇಳ್ಬಿಡೋಣ, ಓಕೆನಾ? ಓಕೆ, ವಕ್ರತುಂಡ. ನೀವು ಹೈಟಾಗಿ ಕುತ್ಕೋಬೇಕು, ಕಾಣಲ್ಲ. ವಕ್ರತುಂಡ ಸ್ಟಾರ್ಟ್. ವಕ್ರತುಂಡ ಸ್ಟಾರ್ಟ್. ವಕ್ರ ಕೈ ಮುಗಿಬೇಕು. ಸ್ಟಾರ್ಟ್. ಸ್ತೋತ್ರ ವಕ್ರತುಂಡ. ವಕ್ರತುಂಡ ಗುಡ್ ಜಾಬ್. ವೆರಿ ಗುಡ್. ನೆಕ್ಸ್ಟ್. ಕರಾಗ್ರೆ ವಸತೆ. ಕರಾಗ್ರೆ ವಸತೆ ಸ್ಟಾರ್ಟ್. ಕೈ ನೋಡ್ಕೋಬೇಕಲ್ವಾ? ಸ್ಟಾರ್ಟ್. ಕರಾಗ್ರೆ ಗುಡ್ ಜಾಬ್. ಓಂಬೂರ್ ಬೃಹಸ್ವ. ಓಂಬೂರ್ ಬೃಹಸ್ವ ನಾನು ಕ್ಯಾಲ್ಕುಲೇಟೇ ಮಾಡಿಲ್ಲ, 13 ಆಗುತ್ತೆ. ಎಸ್, ಓಂಬೂರ್ ಬೃಹಸ್ವ ಸ್ಟಾರ್ಟ್. ಓಂ ಗುಡ್ ಜಾಬ್. ನೆಕ್ಸ್ಟ್. ಅಸತೋಮ ಹೇಳಿದ್ವಾ ಇವಾಗ? ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯುಮ ಓಂ ಶಾಂತಿ. ಎಸ್ ಹೇಳಿದ್ರಿ. ಎಸ್, ಅನ್ನಪೂರ್ಣೆ. ಗಜಮುಖನೇನು ಲಾಸ್ಟ್ ವೀಕೇ ಹೇಳ್ಕೊಟ್ಟಿದ್ದು. ಅದು ಮೇಕಿಂಗ್ ವಿಡಿಯೋ ಮಾಡ್ಕೊಂಡಿದ್ದೀನಿ. ಹೇಗೆ ಹೇಳ್ಕೊಟ್ಟಿದ್ದೀನಿ, ಕಾರಲ್ಲಿ ಹೋಗುವಾಗ ಹೇಳ್ಕೊಟ್ಟಿದ್ದು. ನಾವು ಲಾಸ್ಟ್ ವೀಕ್ ಎಲ್ಲೋ ಹೋಗಿ ಸ್ವರ್ಣಪ್ರಶನ ದಿನ ಹೇಳ್ಕೊಟ್ಟಿದ್ದು ಗಜಮುಖನೆ ಗಣಪತಿಯೇ. ಐ ತಿಂಕ್ ಸ್ವರ್ಣಪ್ರಶನೆ ಯಾವತ್ತಾಗಿದ್ದು? 27th ಆಫ್ ಲಾಸ್ಟ್ ಮಂತ್ ಅವತ್ತು ಹೇಳ್ಕೊಟ್ಟಿದ್ದು. ಅದಿತಿ ಮಾ, ನೋ ಪುಲ್ಲಿಂಗ್ ಪ್ಲೀಸ್. ಎಸ್ ಸ್ಟಾರ್ಟ್. ಗಜಮುಖನೆ. ನೀವು ಕರೆಕ್ಟಾಗಿ ಕ್ಲಾರಿಟಿ ಆಗಿ ಹೇಳಬೇಕು, ಎಲ್ಲ ನುಂಗಿ 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 ಹೇಳ್ತಾ ಇದ್ದೀರಾ. ನೋ ನೋ ನೋ. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ಈ ರೀತಿ ಹೇಳಬೇಕು. ಸ್ಟಾರ್ಟ್. ಗಜಮುಖನೇ ನಂಬಿದವರ ಪಾಲಿನ ಆಮೇಲೆ ಕಲ್ಪತರು ನೀನೇ. ಆಮೇಲೆ ಬಾ, ಅಲ್ಲಿ ನೋಡ್ಕೊಂಡು ಹೇಳ್ಬೇಕು. ಭಾದ್ರಪದ ಶುಕ್ಲದ. ಚೌತಿಯಂದು ನೀ ದಯ ಮನೆ ಮನೆಗೆ ದಯ ಹರಸು ಎಂದು. ನೆಕ್ಸ್ಟ್ ನಿನ್ನ ನಿನ್ನ ಸನ್ನಿಧಾನಕ್ಕೆ ತಲೆ ತಲೆ ಕಾಯ ಹೋಗಿದ್ದು
ಭಕ್ತರಿಗೆ ಬೇಡುವ ಭಕ್ತರಿಗೆ ನೀ ಕನ್ನಡಿ ನೋಡ್ಕೊಂಡು ಹೇಳ್ತಾ ಇದ್ದಾರೆ ಅದಿತಿ ಮಾವು. ನೀ ದಯಾ ನೀ ದಯಾ ಸಿಂಧು ಸಿಂಧು. ಗುಡ್ ಜಾಬ್, ಕ್ಲಾಪ್, ವೆಲ್ ಡನ್. ನೆಕ್ಸ್ಟ್ ಅನ್ನಪೂರ್ಣೆ ಆಯ್ತಲ್ಲ. ನೆಕ್ಸ್ಟ್ ಬೆನಕ ಬೇನಕ ಕರಾಗ್ರಿ ವಸತಿ ಆಯ್ತು. ಪೂಜ್ಯಾಯ ರಾಘವೇಂದ್ರಾಯ, ವೆರಿ ರೀಸೆಂಟ್ ಆಗಿ ಕಲ್ತಿರೋದು ಅದಿತಿ. ಎಸ್, ಪೂಜ್ಯಾಯ ರಾಘವೇಂದ್ರಾಯ. ಗುಡ್ ಜಾಬ್. ನೆಕ್ಸ್ಟ್, ಓಕೆ, ನೆಕ್ಸ್ಟ್ ಯಾವುದು? ಓಂ ತ್ರಯಂಬಕಂ. ಓಂ ಪುಷ್ಟಿವರ್ಧನ ಊರ್ವಾರು ಕಮಿವ ಬಂಧನಾನ್ ಮೃತ್ಯೇ ವೃಕ್ಷೀಯ ಮಾಮೃತಾತ್. ಇದು ಮೃತ್ಯುಂಜಯ ಹೋಮ, ಸಾರಿ ಮೃತ್ಯುಂಜಯ ಮಂತ್ರ. ವೆರಿ ಪವರ್ಫುಲ್, ಮಕ್ಕಳಿಗೆ ಹೇಳ್ಕೊಡೋದ್ರಿಂದ. ಸೊ ನೀವು ಹೇಳ್ಕೊಡಿ. ಸೊ ನೆಕ್ಸ್ಟ್ ಯಾವುದು? ನೆಕ್ಸ್ಟ್ ಸರಸ್ವತಿ ಹೇಳಿ. ಸರಸ್ವತಿ 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 ನಮ ಸರಸ್ವತಿ ನಮ. This is so bad. ನಾನು ಹೇಳ. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಸ್ಟಾರ್ಟ್. ಸರಸ್ವತಿ ಕರಾಗ್ರೆ ವಸತಿ ಕೇಳಲಿಲ್ಲ. ನಾನ್ ಕೇಳಿದ್ದು ಸರಸ್ವತಿ ನಮಸ್ತುಭ್ಯಂ. ಹೇಳೋಣ. ಸರಸ್ವತಿ ನಮಸ್ತುಭ್ಯಂ ಈ ಕಡೆ ತಿರ್ಕೊಂಡಿ. ವರದೆ ವೆರಿ ಗುಡ್. ನೆಕ್ಸ್ಟ್ ಗಣೇಶ ಬಂದ. ಗಣೇಶ ಬಂದ ಕಾಯಿ ಕಪ್ಪು ತಿಂದ ಚಿಕ್ಕೆ ರೀತಿ ಬಿಟ್ಟಿ ಎದ್ದ. ಗುಡ್ ಜಾಬ್. ನೆಕ್ಸ್ಟ್ ಲಾಸ್ಟ್ ಹದಿಮೂರನೇದು. ಹದಿಮೂರನೇದಲ್ಲ ಮನೋಜವಂ. ಮಾರುತ ತುಲ್ಯ ಮಾರುತ ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿವತಾಂ ಬುದ್ಧಿವತಾಂ ಬುದ್ಧಿತಾಂ ವರಿಷ್ಠಂ ಪಾತತ ವಾತಾತ್ಮಜಂ ವಾನರಯೂತ ಮುಖ್ಯಂ ಶ್ರೀ. ಹೇಳಿ. ವಾನರಯೂತ ಮುಖ್ಯಂ ಶ್ರೀ ಶ್ರೀರಾಮ ಜನಗಣಮನ ಹೋಗ್ಬಿಟ್ರು. ಜನಗಣಮನ ಜನಗಣಮನ ಬಂದ್ಬಿಡ್ತು. ಹಿಂಗೆ ಜನಗಣಮನ ಹೇಳುವಾಗ ವಂದೇ ಮಾತರಂ, ವಂದೇ ಮಾತರಂ ಹೇಳುವಾಗ ಕಪ್ಪೆ ಕರಕರ ತುಪ್ಪ ಜನಿ ಜನಿ, ಕಪ್ಪೆ ಕರಕರ ತುಪ್ಪ ಜನಿ ಜನಿ ಹೇಳುವಾಗ ಒನ್ ಟೂ ಬಕಲ್ ಮೈಶು, ಒನ್ ಟೂ ಬಕಲ್ ಮೈಶು ಹೇಳುವಾಗ ಇನ್ಯಾವುದು ಯಾವ್ದ್ಯಾವುದು ಝುಯಿ 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 ಅಂತ ಬಂದ್ಬಿಡುತ್ತೆ ಎಲ್ಲಾನು. ಶ್ರೀರಾಮ ಶ್ರೀರಾಮ ದೂತಂ ಹಿಂಗೆ ಶ್ರೀರಾಮ ದೂತಂ ಹೇಳಿದ್ಮೇಲೆ ಹಿಂಗೆ ಮಾಡಬೇಕು. ಏನು ಮಾಡಬೇಕು? ಶಿರಸ ನಮಾಮಿ. ಗುಡ್ ಜಾಬ್, ಎಕ್ಸಲೆಂಟ್. ಐ ಆಮ್ ಸೋ ಹ್ಯಾಪಿ ಟುಡೇ. ಹ್ಯಾಪಿ ಮಮ್ಮ. ಎಸ್,
ಹ್ಯಾಪಿ ಮಮ್ಮ ಬಿಡಿ ಬಿಡಿ ಅದನ್ನು ಬಿಡಿ ನೀವು ಕ್ಯಾಮ್ರಾ ಬಿಡಿ. ಎಸ್, ಹ್ಯಾಪಿ ಮಮ್ಮ ಆದಾಗ ಅದಿತಿ ಏನು ಮಾಡ್ತಾರೆ? ಹ್ಯಾಪಿ. ಐ ಲವ್ ಯು ಸೋ ಮಚ್ ಮಾಡಲ್ವಾ ಮಮ್ಮಗೆ? ಮಾಡಿ. ಐ ಟು ಲವ್ ಯು ಸೋ ಮಚ್. ಯು ಆರ್ ಮೈ ಎವ್ರಿಥಿಂಗ್. ಓಕೆ, ಯು ಕ್ಯಾನ್ ಗೋ, ಯು ಕ್ಯಾನ್ ಪ್ಲೇ, ಆಟಾಡಿ. ಎಸ್, ಸೊ ಇಷ್ಟು ಅದಿತಿಯ ಸ್ತೋತ್ರಗಳ ಒಂದು ಲಿಸ್ಟ್ ಇಷ್ಟು ಕಂಪ್ಲೀಟಾಗಿ ಕ್ಲಾರಿಟಿಯಾಗಿ ಹೇಳ್ತಾರೆ. ಹೇಗೆ ಸ್ಟಾರ್ಟ್ ಮಾಡಿದೆ ಅಂತಂದರೆ, ಅದಿತಿಗೆ ಪ್ರತಿದಿನ ಸ್ಟಾರ್ಟ್ ಮಾಡೋದು ಸ್ತೋತ್ರ ಅಂತಂದರೆ ಕರಾಗ್ರೆ ವಸತಿ, ಅದಾದಮೇಲೆ ವಕ್ರತುಂಡ, ಬೆನಕ ಬೆನಕ, ಏನಕ್ಕಂತಂದರೆ ದೇವ್ರ ಮನೆ ಹತ್ರ ಬಂದಾಗ ಬನ್ನಿ, ದೇವ್ರ ಮನೆ ಹತ್ರ ಬಂದಾಗ ಅದಿತಿಯ ಒಂದು ಸ್ಲೋಗನ್ ಇದೆ, ಇದನ್ನು ಹೇಳ್ತಾರೆ ಅಂತ. ಅದಿತಿ ಪಾಪು ಆ ದೇವ್ರಿಗೆ ಮಾಮಿ ಕೈ ಏನಂತ ಕೇಳಬೇಕು? ಮಾಮಿ ಇದನ್ನ ದೇವ್ರ ಮನೆ ಹತ್ರ ಬಂದ್ಬಿಟ್ಟು ಅದಿತಿ ಕರಾಗ್ರೆ ವಸತಿ ಫಸ್ಟ್ ಹೇಳ್ತಾರೆ. ಅದಾದ್ಮೇಲೆ ರೂಮಲ್ಲಿ ಗಣೇಶನ್ ಫೋಟೋ ಇದೆ. ಸೊ ಆ ರೂಮಲ್ಲಿ ನಮ್ಮ ರೂಮಲ್ಲಿ ಗಣೇಶನ್ ಫೋಟೋ ಇದೆ. ಸೊ ಅದನ್ನ ನೋಡಿ ವಕ್ರತುಂಡ ಮಹಾಕಾಯ ಅದಾದ್ಮೇಲೆ ಬೆನಕ ಬೆನಕ ಹೇಳ್ಬಿಟ್ಟು ಆಚೆ ಕರ್ಕೊಂಡು ಬರ್ತೀನಿ, ಇದನ್ನ ಹೇಳ್ಬಿಟ್ಟು ಸೂರ್ಯದೇವನ್ನೆಲ್ಲ ನೋಡ್ಬಿಟ್ಟು ಆಮೇಲೆ ಆಚೆ ಕರ್ಕೊಂಡು ಹೋಗ್ತೀನಿ. ಇಷ್ಟರಲ್ಲಿ ವಕ್ರತುಂಡ ಬೆನಕ ಬೆನಕ ಎಲ್ಲ ಹೇಳಿರ್ತಾರೆ. ಆಮೇಲೆ ಊಟ ಮಾಡೋದಕ್ಕಿಂತ ಮುಂಚೆ ಆ್ಯಕ್ಚುಲಿ ಅನ್ನಪೂರ್ಣೆ ಸದಾಪೂರ್ಣೆ ಹೇಳ್ಕೊಟ್ಟಿದ್ದೀನಿ. ಸೊ ಅದನ್ನು ಪ್ರತಿದಿನ ಅನ್ನಪೂರ್ಣೆ ಸದಾಪೂರ್ಣೆ ಅಂತ ಹೇಳ್ತಾರೆ. ಬೇರೆದನ್ನೆಲ್ಲ ಗಜಮುಖನೇ ಗಣಪತಿಯ ಈ ಗಣೇಶ ಹಬ್ಬ ಆದಾಗ ಹೇಳ್ಕೊಟ್ಟಿದ್ದು, ಹೇಳ್ಕೊಡ್ಬೋದಲ್ವಾ, ಚೆನ್ನಾಗಿರುತ್ತೆ ಅಲ್ವಾ ಅಂತಂದ್ಬಿಟ್ಟು ಗಜಮುಖನೇ ಗಣಪತಿಯೇ ಅದನ್ನು ಹೇಳ್ಕೊಟ್ಟಿದ್ದು. ವೆರಿ, ನೀವು ನಾನು ಆ್ಯಕ್ಚುಲಿ ಏನು ಮೇಕಿಂಗ್ ವೀಡಿಯೋನ ಅಂತಂದರೆ ಹೇಗೆ ಹೇಳ್ಕೊಟ್ಟಿದ್ದೀನಿ ಒಂದು ವರ್ಡ್ನ ಅವತ್ತೇ ನಾನು ಹೇಳ್ಕೊಟ್ಟಿದ್ದು ಕಾರಲ್ಲಿ ಹೋಗುವಾಗ. ಐ ಹ್ಯಾವ್ ಟೇಕನ್ ವೀಡಿಯೋ ಆಲ್ಸೋ, ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ಕಂಪ್ಲೀಟ್ ಒಂದು ವರ್ಡು ಸಹ ಅದಿತಿ ಅವಾಗಲೇ ಕಲ್ತಿದ್ದು. ನಾನು ಆ ವೀಡಿಯೋನ ನಾಳೆ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅಪ್ಲೋಡ್ ಮಾಡಿದಾಗ ನಿಮಗೆ ಅಪ್ಡೇಟ್ ಮಾಡ್ತೀನಿ ಅದಿತಿ ಕೃಷ್ಣ ಯೂಟ್ಯೂಬ್ ಚಾನಲಲ್ಲಿ, ನೀವು ನೋಡ್ಬೋದು. ಆ್ಯಂಡ್ ನೆಕ್ಸ್ಟು ಪೂಜ್ಯ ರಾಘವೇಂದ್ರಾಯ ಮೊನ್ನೆನು ಐ ಥಿಂಕ್ ಒನ್ ವೀಕ್ ಆಯಿತು ಅಂತ ಅಂದ್ಕೊಳ್ಳಿ, ಅದೂ ಅಷ್ಟೇ ಪೂಜ್ಯ ರಾಘವೇಂದ್ರಾಯ. ಆಮೇಲೆ ಇನ್ಯಾವುದು ಮನೋಜವಂ ಪೂಜ್ಯ ರಾಘವೇಂದ್ರಾಯ ಕಲಿತ್ರಲ್ಲ, ಸೊ ಆಂಜನೇಯ ಸ್ತೋತ್ರ ಹೇಳ್ಕೊಡೋಣ. ವೆರಿ ಪವರ್ಫುಲ್ ಅಲ್ವಾ ಹನುಮ? ಜೈ ಹನುಮಾನ್. ಹೆಂಗಪ್ಪ ಹನುಮಾನ್ ನೋಡಿ ತಕ್ಷಣ ಅದಿತಿ ಜೈ ಹನುಮಾನ್ ಅಂತ ಹೇಳೋದು? ಜೈ ಹನುಮಾನ್, ಎಸ್. ಸೊ ಹನುಮಾನ್ ಸ್ತೋತ್ರ ಹೇಳ್ಕೊಟ್ಟೆ. ಆಮೇಲೆ ಸರಸ್ವತಿ ನಮಸ್ತುಭ್ಯಂ ಅವಾಗಲೇ ಎಲ್ಲ ಹೇಳಿದೆ, ಅಂದರೆ ಆ್ಯಕ್ಟಿವಿಟಿ ಮಾಡ್ಸೋಕ್ಕಿಂತ ಮುಂಚೆ ಆ ರೀತಿ ಅಸತೋಮ ಸದ್ಗಮಯ ಇನ್ನೇನು ಇದೇ ರೀತಿ ನಡ್ಕೊಂಡು ಹೋಗ್ತಾ ಇದೆ. ಸೊ ಈಗ ಸದ್ಯಕ್ಕೆ ಅದು ಮೂರಾಗಿದೆ. ಇನ್ನೂ ಶನೇಶ್ವರಂದು ಹೇಳ್ಕೊಡ್ಬೇಕು ಅಂತ. ನೀಲಾಂಜನ ಸಮಾಭ ಸಂಭ್ರಮಿ ಪುತ್ರಂ ಯಮಾಗ್ರಜಂ ಛಾಯಾ ಮಾತಾಂಡ ಸಂಭುತಂ ಸಂಭವ ತನ್ನ ಮಾಮಿ ಶನೇಶ್ವರಂ ಅಂತ ಅದನ್ನು ಹೇಳ್ಕೊಡ್ಬೇಕು. ಸಾಯಿಬಾಬಂದು ಹೇಳ್ಕೊಡ್ಬೇಕು. ಇನ್ನೂ ಓಂಬೂರ್ ಬುಹಸ್ವಹ ಅದೆಲ್ಲ ಹೇಳ್ಕೊಟ್ಟಿದ್ದೀನಿ ಅಲ್ವಾ. ಇನ್ನೂ ಇದೇ ರೀತಿ ಸ್ತೋತ್ರಗಳು ಆ್ಯಂಡ್ ಹನುಮಾನ್ ಚಾಲೀಸ ಹೇಳ್ಕೊಡೋಕ್ಕೆ ತುಂಬ ಆಸೆ ಇದೆ, ನಾನು ಕಲಿಬೇಕು ಅಂತ ಆಸೆ ಇದೆ, ಅದನ್ನು ಅದಿತಿಗೆ ಹೇಳ್ಕೊಡ್ತೀನಿ. ಸೊ ಇದು ಅದಿತಿಯ ಒಂದು ಸ್ತೋತ್ರದ ಜರ್ನಿ. ಈ ರೀತಿ ಅಂದರೆ ದಿನಾಗಲೂ ಇದನ್ನು ರೊಟೀನ್ ಆಗಿರೋದ್ರಿಂದ ಅದಿತಿಗೆ ಅದು ಪ್ರಾಕ್ಟೀಸ್ ಆಗಿದೆ. ಆ್ಯಂಡ್ ನೀವು ಅಷ್ಟೇ, ನೀವು ಸ್ಟಾರ್ಟ್ ಮಾಡಿದ್ರೆ ಡೈಲಿ ರೊಟೀನ ಸೆಟ್ ಮಾಡಿ, ಬೆಳಗ್ಗೆ ಎದ್ದ ತಕ್ಷಣ ಇದನ್ನು ಹೇಳಬೇಕು, ನೈಟ್ ಮಲ್ಕೊಳ್ಳುವಾಗ ಈ ರೀತಿ ಈಗ ನೈಟ್ ಮಲ್ಕೊಳ್ಳುವಾಗ ನಾನು ಮನೋಜವ ಮಾರುತ ತುಲ್ಯ ವೇಗಮ್ ಅದನ್ನು ಹೇಳಿಸಿ ಮಲಗಿಸ್ತಾ ಇದ್ದೀನಿ ಒಂದು 3 ಡೇಸಿಂದ. ಸೊ ಅದಿತಿಗೆ ಅದು ಪ್ರಾಕ್ಟೀಸ್ ಆಗಿ ಹೋಗಿಬಿಟ್ಟಿದೆ. ಮಲ್ಕೊಳ್ಳುವಾಗ ಡೇ ಬಿಫೋರ್ ಎಸ್ಟರ್ಡೆ ಅನಿಸುತ್ತೆ, ನಿನ್ನೆ ಅಲ್ಲ ಮೊನ್ನೆ, ನಾನು ಮರ್ತೋಗ್ಬಿಟ್ಟು ಬುಕ್ ರೀಡಿಂಗ್ ಎಲ್ಲ ಆಯಿತು ಪಾಚಿಮಾಣ ಅಂದ್ಬಿಟ್ಟು ಮಲ್ಕೊಂಡು ಅವರು ಅಂದರೆ ಫೀಡ್ ಮಾಡಿಸಿದ್ದೀರಲ್ಲ. ಸೊ ಶಿ ವಾಸ್ ಗೆಟಿಂಗ್ ಫೀಡ್. ಮಮ್ಮ ಮನೋಜವಮ್ಮೆ ಹೇಳಲಿಲ್ಲ ಅಂತ ಶಿ ವಾಸ್ ಸೋ ಎಕ್ಸೈಟೆಡ್ ಟು ಸೇ, ನನಗೆ ನಾನೇ ಮರ್ತೋಗ್ಬಿಟ್ಟಿದೆ ಅಂತ. ನಂಗೆ ಎಷ್ಟು ನಗು ಬಂತು ಗೊತ್ತಾ, ಮಕ್ಕಳು ರೊಟೀನ್ಗೆ ಎಷ್ಟು ಚೆನ್ನಾಗಿ ಸೆಟ್ ಆಗ್ತಾರೆ ಅಂತ ಅದರಲ್ಲಿ ಅರ್ಥ ಮಾಡ್ಕೊಳ್ಬೋದು. ಈ ಥರ ರೊಟೀನ್ ಸೆಟ್ ಮಾಡಿ ಡೈಲಿ ಹೇಳಿ. ಆ್ಯಂಡ್ ಕೆಲವೊಂದ್ಸಲ ಬರೀರಿ, ಕೆಲವೊಂದ್ಸಲ ಏನಾಗುತ್ತೆ ಅಂತಂದರೆ ನಾನೇ ಹೇಳ್ತಾ ಇರ್ತೀನಿ ಈ ರೀತಿ ಆ್ಯಕ್ಟಿವಿಟಿ ಮಾಡಿಸುವಾಗ, ಅಥವಾ ನಾನು ಅದಿತಿ ಜೊತೆ ಇನ್ವಾಲ್ವ್ ಆಗಿದ್ದಾಗ ಐ ವಿಲ್ ಬಿ ಟೆಲಿಂಗ್ ದ ರೈಮ್ಸ್, ರೈಮ್ಸ್ ಇರ್ಬೋದು, ಸ್ತೋತ್ರ ಇರ್ಬೋದು. ಸೊ ಆವಾಗ ಮಗುಗೆ ಕೇಳಿಸ್ಕೊಳ್ತಾ ಮಗುವಿನ ಆಡಿಟರಿ ಒಂದು ಏನಂತ ಹೇಳೋದು ಇಂಟೆಲಿಜೆನ್ಸ್ ಅಂತ ಹೇಳ್ತೀವಿ, ಅದು ಚೆನ್ನಾಗಿ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಆ್ಯಂಡ್ ಮಕ್ಕಳು ಕೇಳಿಸ್ಕೊಂಡಿರೋದನ್ನ ನೋಡಿರೋದನ್ನ, ಮಕ್ಕಳು 3 ವರ್ಷದವರೆಗೂ ವಿಜುವಲ್ ಲರ್ನರ್ಸ್ ಆಗಿರ್ತಾರೆ ಅಂತ. ಏನು ನೋಡ್ತಾರೋ ಅದನ್ನು ಕಲಿತಾರೆ ಆ್ಯಂಡ್ ಕೇಳಿಸ್ಕೊಳ್ತಾರೆ. ಸೊ ಇದು ತುಂಬ ಒಂದು ಪಾಸಿಟಿವ್ ಎಂಡ್ ಕೊಡುತ್ತೆ. ಯಾಕೆ ನಾನು ಸ್ತೋತ್ರಗಳನ್ನ ಸ್ಟಾರ್ಟ್ ಮಾಡಿದ್ದೀನಿ, ದಟ್ ಈಸ್ ದ ಮೇನ್ ಇಂಟೆನ್ಷನ್ ಏನು ಅಂತಂದರೆ, ಮಕ್ಕಳ ಒಂದು ಏನು ಸ್ಪೀಚ್ ಏನು ಕ್ಲಾರಿಟಿ ಅನ್ನೋದು ಚೆನ್ನಾಗಿ ಬರುತ್ತೆ. ವರ್ಡಿಂಗ್ಸ್ ಎಲ್ಲ ಸಂಸ್ಕೃತದ ವರ್ಡ್ಸೇ ಅಲ್ವಾ, ಅಂತಂದರೆ ಲೆಟರ್ಸು ವರ್ಡ್ಸ್ ಎಲ್ಲ ಇರೋದು ಸಂಸ್ಕೃತ ಅಲ್ವಾ, ನಮ್ಮ ಅಂದರೆ ನಮ್ಮ ಸ್ತೋತ್ರಗಳು ಬೇಸ್ ಇರೋದು, ಅದಕ್ಕೋಸ್ಕರ ಕ್ಲಾರಿಟಿ ಚೆನ್ನಾಗಿ ಬರುತ್ತೆ ಅಂತ ನಾನು ಸ್ತೋತ್ರಗಳನ್ನ ಹೇಳ್ಕೊಡ್ತಾ ಇದ್ದೀನಿ. ಇನ್ನೂ ಸ್ತೋತ್ರಗಳನ್ನ ಜಾಸ್ತಿ ಹೇಳ್ಕೊಡ್ಬೇಕು ಅನ್ನೋ ಆಸೆ ಇದೆ. ಈಗ ಆಲ್ಮೋಸ್ಟ್ ಎಲ್ಲನೂ ಸೇರಿ 33rd one ನಾನು ಅದಿತಿಗೆ, ಕಂಪ್ಲೀಟ್ ಆಯಿತು. ಈಗ 34th ಹೋಗಬೇಕು. ಯಾವ್ದು ಹೋಗಬೇಕು ಶನೇಶ್ವರಂದೇ ಹೇಳ್ಕೊಡ್ತೀನಿ.
ಆ್ಯಂಡ್ ತುಂಬ ಆಸೆ ಇದೆ, ಒಂದು 60-70 ಫುಲ್ಲು ಗಾಯತ್ರಿ ಮಂತ್ರ ಹೇಳ್ಕೊಡ್ಬೇಕು ಅಂತ. ಇಷ್ಟ ಲಲಿತ ಸಹಸ್ರನಾಮ, ವಿಷ್ಣು ಸಹಸ್ರನಾಮ, ಹನುಮಾನ್ ಚಾಲೀಸ, ಇದನ್ನು ಎಲ್ಲಾನು ಹೇಳ್ಕೊಡ್ಬೇಕು ಅಂತ ಇಷ್ಟ. ಸೊ ನೋಡೋಣ ಆ ರೀತಿ ಹೇಗೆ ಕಲಿತಾರೆ ಪುಟ್ಟು ಪಾಪು ಅಂತ. ಅಲ್ವಪ್ಪ, ಮುದ್ದು ಮುರಿ ಇದು. ಎಸ್, ಸೊ ವಿಲ್ ಸಿ ಯು ನೆಕ್ಸ್ಟ್ ವೀಡಿಯೋದಲ್ಲಿ ನಾವು ಸಿಗ್ತೀವಿ. ಅಂಟಿಲ್ ದೆನ್ ಟೇಕ್ ಕೇರ್ ಆಲ್ ಆಫ್ ಯು, ಲವ್ ಯು, ಕಮ್ ಬನ್ನಿ. ಆ್ಯಂಡ್ ಶೈಲಪುತ್ರಿಯ ಒಂದು ಸ್ಟೋರಿನ ಅಪ್ಲೋಡ್ ಮಾಡಿದ್ದೀನಿ ದಸರಾ ರಜದ ಪ್ರಯುಕ್ತ. ಮಕ್ಕಳಿಗೆ ದಯವಿಟ್ಟು ತೋರಿಸಿ ಶೈಲಪುತ್ರಿ ಒಂದು ಸ್ಟೋರಿನ. ಆ್ಯಂಡ್ ಪ್ರತಿದಿನ ಒಂದೊಂದು ಸ್ಟೋರಿನ ಅಪ್ಲೋಡ್ ಮಾಡ್ತೀನಿ. ಟೇಕ್ ಕೇರ್, ಹೇಳ್ಬಿಡಿ, ಬಾಯ್ ಬಾಯ್, ಸಿ ಯು, ಟೇಕ್ ಕೇರ್ ಆಲ್ ಆಫ್ ಯು, ಲವ್ ಯು. ನಿಮ್ಮ ಯೂಟ್ಯೂಬ್ ಚಾನಲ್ ಹೆಸರೇನಪ್ಪ? ಅದಿತಿ ಕಿಶಾ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ, ಏನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಸಿ ಯು, ಬಾಯ್ ಬಾಯ್, ಟಾಟಾ. ಹೇಳಿ ಟಾಟಾ. ಥ್ಯಾಂಕ್ ಯು. ಹೇಗೆ ಹೇಳಿ, ಹೇಗೆ ನಾನು ಸ್ತೋತ್ರ ಹೇಳ್ದೆ ಅಂತ ಕಾಮೆಂಟ್ ಮಾಡ್ತೀರಾ? ಮರಿಬೇಡಿ, ವಿಡಿಯೋನ ಲೈಕ್ ಮಾಡಿ. ಬಾಯ್ ಬಾಯ್. ಮುದ್ದು.